ಮೇಲ್ನೋಟಕ್ಕೆ ರಾಜಕೀಯ ದ್ವೇಷಕ್ಕಾಗಿ ಈ ಕೊಲೆಯ ಸಂಚನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಕಳೆದ ಎರಡು ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಬಾರಿ ವಿಶ್ವನಾಥ್ ವಿರುದ್ಧ ಸೋತಿದ್ರು ಇದೇ ಗೋಪಾಲಕೃಷ್ಣ ಕಾಂಗ್ರೆಸ್ನ ನಾಯಕ ಈ ಬಾರಿ ಎಲೆಕ್ಷನ್ಗೆ ಮೊದಲೇ ಸುಪಾರಿ ಕೊಡುವ ಮಾತನ್ನು ಆಡಿದ್ದಾರೆ ಯಾಕೆ ಅಂತಂದರೆ ಇವರು ಈ ಸರ್ತಿನೂ ಎಲೆಕ್ಷನ್ ನಿಂತರೆ ನಾನು ಗೆಲ್ಲಲ್ಲ ಅಂತ ಅನಿಸಿರ್ಬೇಕು ಗೋಪಾಲಕೃಷ್ಣನಿಗೆ ಹಾಗಾಗಿ ಅವ್ರನ್ನ ದಾರಿಯಿಂದ ತೊಡ್ದು ಹಾಕಿಬಿಡಬೇಕು ಕೊಲೆ ಮಾಡಿಬಿಡಬೇಕು ರಾಜಕೀಯ ವೈಷಮ್ಯ ಅಂತಕ್ಕಂಥದ್ದು ಎಲ್ಲಿಗೆ ಬಂದಿದೆ ನೋಡಿ ಈ ಗೋಪಾಲಕೃಷ್ಣ ಅಂತಕ್ಕಂಥ ವ್ಯಕ್ತಿ ಯಲಹಂಕ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಎರಡು ಬಾರಿ ವಿಶ್ವನಾಥ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತೆ ಇವರಿಬ್ಬರೇ ಮುಖಾಮುಖಿ ಆಗ್ತಿದ್ರು ಮತ್ತೆ ನಾನು ಸೋಲ್ತೀನಿ ಅಂದ್ಕೊಂಡು ವಿಶ್ವನಾಥ್ನನ್ನು ಮುಗಿಸಿ ಬಿಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಗೋಪಾಲಕೃಷ್ಣ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ಪಕ್ಷದ ಲೀಡರ್ ಚುನಾವಣೆಯನ್ನು ಪದರ ಎದುರಿಸ್ಬೇಕು ಗೆಲ್ಲಬೇಕು ಜನರ ಅನುರಾಗವನ್ನು ಪಡಿಬೇಕು ಅದನ್ನು ಬಿಟ್ಟು ಆ ವ್ಯಕ್ತಿಯನ್ನು ಕೊಲೆ ಮಾಡಿಸ್ಬಿಡೋಣ ಅಂತಂದರೆ ಏನರ್ಥ ಹಾಗಾಗಿ ಈಗ ಮಧ್ಯದಲ್ಲಿ ಮೀಡಿಯೇಟ್ರ್ ಕೆಲಸ ಮಾಡಿರೋದು ವಿಶ್ವನಾಥ್ ಅವರ ಆಪ್ತ ಕುಳ್ಳ ದೇವರಾಜ್ ಆ ಕಡೆ ಹೋಗಿ ಗೋಪಾಲಕೃಷ್ಣ ಅವರ ಹತ್ರನೂ ಮಾತಾಡಿದ್ದಾರೆ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಈ ಕಡೆ ಬಂದು ವಿಶ್ವನಾಥ್ಗೆ ಕೂಡ ಇದೆಲ್ಲವನ್ನು ತೋರಿಸಿದ್ದಾರೆ ಅಂದರೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ವಿಶ್ವನಾಥ್ಗೆ ತಿಳಿಸುವ ನಾಟಕವನ್ನ ಮಾಡಿದ್ರ ಕುಳ್ಳ ದೇವರಾಜ್ ಹಾಗಾಗಿ ಒಂದು ಇಬ್ರು ಮೂರು ಜನ ಗುತ್ತಿಗೆದಾರರ ಜೊತೆ ಕುಳ್ಳ ದೇವರಾಜ್ನು ಈಗ ಸಿ ಸಿ ಬಿ ಅವರು ತಗೊಂಡು ಕರ್ಕೊಂಡು ಹೋಗಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಸಿ ಬಿ ಜಂಟಿ ಆಯುಕ್ತರಾದಂತಹ ಸಂದೀಪ್ ಪಾಟೀಲ್ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಐವತ್ತು ಲಕ್ಷ ಆದರೂ ಪರವಾಗಿಲ್ಲ ಒಂದು ಕೋಟಿ ಆದರೂ ಸರಿ ಎತ್ ಬಿಡೋಣ ಇನ್ನು ಬಿಜೆಪಿ ಶಾಸಕನ ಹತ್ಯೆ ಪಿತೂರಿಗೆ ಹೊಸ ಟ್ವಿಸ್ಟ್ ಡಿಸಿಪಿ ನಾರಾಯಣ್ ಜೊತೆ ಗೋಪಾಲಕೃಷ್ಣ ಮಾತನಾಡಿದ್ದಾರೆ ಬಿ ಜೆ ಪಿ ಶಾಸಕನ ಹತ್ಯೆ ಪಿತೂರಿಗೆ ಹೊಸ ತಿರುವು ಇದು ಡಿ ಸಿ ಪಿ ನಾರಾಯಣ್ ಜೊತೆ ಗೋಪಾಲಕೃಷ್ಣ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನೋಡಬೇಕು

ಇದು ಗೋಪಾಲಕೃಷ್ಣ ಡಿಸಿ ಪಿ ನಾರಾಯಣ್ ಜೊತೆ ಮಾತನಾಡಿರ್ತಕ್ಕಂಥ ವಿಚಾರ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಏನ್ ಮಾತನಾಡಿದ್ರು ಗೋಪಾಲಕೃಷ್ಣ ನಾರಾಯಣ್ ಜೊತೆ ಡಿಸಿ ಪಿ ಪೊಲೀಸ್ ಅಧಿಕಾರಿ ಜೊತೆ ಏನ್ ಮಾತನಾಡಿದ್ರು ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು ಸೊ ಏ ಇದೊಂದು ಸ್ವಲ್ಪ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಗೋಪಾಲಕೃಷ್ಣ ಅವರು ಈ ಈ ವಿಡಿಯೋ ಬಿಡುಗಡೆ ಆದ್ಮೇಲೆ ಮಾಡಿದ್ರ ನಾರಾಯಣ್ ಜೊತೆ ಅಥವಾ ಮೊದಲೇ ಮಾತಾಡಿದ್ರ ಮಾತಾಡಿದರೆ ಏನು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಇದರ ಬಗ್ಗೆ ಎಲ್ಲ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗಬೇಕು ಬಟ್ ಮೇಲ್ನೋಟದ ವಿಚಾರ ಬಿ ಜೆ ಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಸುಪಾರಿ ಕೊಟ್ಟು ಎಸ್ ಆರ್ ವಿಶ್ವನಾಥ್ ಅವರ ಹತ್ಯೆಗೆ ಸಂಚನ್ನು ರೂಪಿಸಿದ್ದು ಬೇರೆ ಯಾರು ಅಲ್ಲ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಅಂತಕ್ಕಂಥ ವ್ಯಕ್ತಿ ಕಳೆದ ಎರಡೂ ಚುನಾವಣೆಯಲ್ಲಿ ವಿಶ್ವನಾಥ್ ವಿರುದ್ಧ ಸೋತಿದ್ರು ಈ ಬಗ್ಗೆ ಈ ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗು ಅವರಿಂದ ಪಡ್ಕೊಳ್ಳೋಣ ಮುರಳಿ ಏನಿದು ವಿಚಾರ ಈಗ ಗೋಪಾಲಕೃಷ್ಣ ರಾಜಕೀಯ ಸಂಚಗೋಸ್ಕರ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರ ಅದಕ್ಕೆ ಸುಪಾರಿಯನ್ನು ಅವರ ಆತ್ ಆಪ್ತರಿಗೆ ಕೊಟ್ಟಿದ್ರ ಏನು ಏನಿದು ವಿಚಾರ ಅಂತ ಹ ಖಂಡಿತವಾಗಿಯೂ ಅರವಿಂದ್ ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ದಿನದಿಂದ ದಿನಕ್ಕೆ ಹೊರಗಡೆ ಬರ್ತಾ ಇರುವಂತದ್ದು ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಈ ಘಟನೆ ಏನಿದೆ ಘಟನೆಯಲ್ಲಿ ಕುಳ್ಳ ದೇವರಾಜ್ ಏನಿದಾನೆ ಆತ ಗೋಪಾಲಕೃಷ್ಣ ಅಂದ್ರೆ ಕಾಂಗ್ರೆಸ್ನ ಏನು ಒಬ್ಬ ವ್ಯಕ್ತಿ ಇರುವಂತದ್ದು ಅಂದ್ರೆ ಆರ್ ವಿಶ್ವನಾಥ್ ಅವರ ಮುಂದ ಅವರ ಎದುರುಗಾಗಿ ಎದುರುಗಡೆ ಏನು ಚುನಾವಣೆಗೆ ನಿಂತವ್ರು ಮತ್ತು ಸೋತಂಥವ್ರು ಅಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಅವರು ಗೋಪಾಲ್ ಕೃಷ್ಣ ಅವರು ಕಳೆದ ಎರಡು ಬಾರಿ ಕೂಡ ಗೋಪಾಲ್ ಕೃಷ್ಣ ಅವರು ಎಸ್ ಆರ್ ವಿಶ್ವನಾಥ್ ಅವರ ವಿರುದ್ಧ ಸೋಲನ್ನ ಅಪ್ಪಿದ್ರು ಸೋಲನ್ನ ಅಪ್ಪಿದ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇತ್ತು ಜೊತೆಗೆ ರಾಜಕೀಯ ಒಂದು ಚಟುವಟಿಕೆಗಳು ಕೂಡ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ಒಂದಷ್ಟು ಮಾಹಿತಿಗಳು ಬರ್ತವೆ ಮಾಹಿತಿಗಳು ಬಂದ ಸಂದರ್ಭದಲ್ಲಿ ಎಲ್ಲೋ ನನ್ನ ಒಂದು ಹತ್ಯೆಗೆ ಒಂದು ಪ್ಲಾನ್ ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗುತ್ತೆ ಆದ್ರೆ ಈ ಗೋಪಾಲ ಕೃಷ್ಣ ಏನಂದನೆ ಕೃಷ್ಣ ಅವರು ಕುಳ್ಳ ದೇವರಾಜ್ ಕುಳ್ಳ ದೇವರಾಜ್ ಅವರ ಜೊತೆಯಲ್ಲೇ ಒಂದು ವ್ಯವಹಾರವನ್ನು ಮಾಡಿರುವಂಥದ್ದು ಯಾಕೆಂದ್ರೆ ಎಸ್ ಆರ್ ವಿಶ್ವನಾಥ್ ಅವರ ಜೊತೆಯಲ್ಲೇ ಇವರು ಇರ್ತಾರೆ ಇವರು ಇದ್ದ ಹಿನ್ನೆಲೆಯಲ್ಲಿ ಆ ಏನು ಎಸ್ ಆರ್ ವಿಶ್ವನಾಥ್ ಅವರ ಹತ್ಯೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಅಂತದ್ದು ಯಾಕಂದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಈ ಬಾರಿಯೂ ಕೂಡ ಅಂದ್ರೆ ಈಗ ಸದ್ಯಕ್ಕೆ ಬಿಡಿ ಅಧ್ಯಕ್ಷರಾಗಿರುವಂಥದ್ದು ಅಧ್ಯಕ್ಷರಾದ ಸಂದರ್ಭದಲ್ಲಿ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಪ್ರಬಲವನ್ನು ಹೊಂದ್ತಾ ಇದ್ದಾರೆ ಮತ್ತೆ ಎಲೆಕ್ಷನ್ಗೆ ನಿಂತರೆ ಮತ್ತೆ ಮೂರನೇ ಬಾರಿಯೂ ಕೂಡ ಅವರೇ ಚುನಾವಣೆಯಲ್ಲಿ ಗೆಲ್ತಾರೆ ನಾನು ಮೂರನೇ ಬಾರಿಯೂ ಕೂಡ ಕೃಷ್ಣ ಅವರು ಸೋಲ್ತ ಸೋಲನ್ನು ಅಪ್ಪೋದು ಅಂತ ಹೇಳಿ ಅಂದ್ಕೊಂಡು ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಏನಂದ್ರೆ ಆರ್ ವಿಶ್ವನಾಥ್ ಅವರ ಆಪ್ತ ಆಗಿರುವಂತಹ ಇದ್ದಾನೆ ಆತನೇ ಗೋಪಾಲ್ ಕೃಷ್ಣ ಅವರ ಮನೆಗೆ ಹೋಗ್ತಾನೆ ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಮಾತುಕತೆಗಳು ನಡೀತವೆ ಅಂದ್ರೆ ಅರವಿಂದ್ ನೀವು ಆಡಿಯೋಗಳಲ್ಲಿ ಕೇಳ್ತಾ ಇರಂತ ಆಡಿಯೋಗಳಲ್ಲಿ ಹೇಳುವಂತದ್ದು ಐವತ್ತು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಒಂದು ಕೋಟಿ ಹಣ ಖರ್ಚಾದ್ರೂ ಪರವಾಗಿಲ್ಲ ನಾವು ಎಲೆಕ್ಷನ್ ಆತನನ್ನ ಮುಗಿಸ್ಬಿಡ್ಬೇಕು ತೋಟದ ಮನೆಗೆ ಹೋಗೋ ಸಂದರ್ಭದಲ್ಲಿ ಆತ ಒಬ್ಬನೇ ಇರ್ತಾನೆ ಆತನನ್ನ ಮುಗಿಸಿದ್ರೆ ನಮಗೆ ರಾಜಕೀಯವಾಗಿ ಒಂದಷ್ಟು ಪ್ಲಾ ಪ್ಲಾನ್ ಏನಿದೆ ನಾವು ಅನ್ಕೊಂಡಂತ ಕೆಲಸಗಳೆಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ ಹೇಳಿ ಅಂತ ಹೇಳಿ ಈ ರೀತಿಯ ಸ್ಕೆಚ್ ಗಳನ್ನ ಮಾಡಿದರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ ಜೊತೆಗೆ ಇದೇ ಸಂದರ್ಭದಲ್ಲಿ ಡಿ ಸಿ ಪಿ ನಾರಾಯಣ್ ಅಂದ್ರೆ ಅದೇ ವಿಭಾಗದಲ್ಲಿ ಈಶಾನ್ಯ ವಿಭಾಗದಲ್ಲಿ ಕೆಲಸ ಮಾಡಿದಂತ ಡಿ ಸಿ ಪಿ ನಾರಾಯಣ್ ಅವರಿಗೆ ಇದೇ ಗೋಪಾಲ್ ಕೃಷ್ಣ ಒಂದಷ್ಟು ಮಾತು ಫೋನ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ ಜೊತೆಗೆ ಏನು ಕಾಂಗ್ರೆಸ್ನ ನಾಯಕರಗಳ ಹೆಸರುಗಳನ್ನ ಆತ ಕೂಡ ಉಲ್ಲೇಖವನ್ನ ಮಾಡುವಂಥದ್ದು ಅಂದ್ರೆ ಡಿ ಸಿ ಪಿ ನಾರಾಯಣ್ ಏನ್ ಮಾತಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಇದ್ರ ಪೂರ್ತಿ ಆ ವಿಡಿಯೋ ತುಣುಕುಗಳೇನಿದೆ ಆ ವಿಡಿಯೋ ತುಣುಕುಗಳು ಬಹಿರಂಗ ಆದ ನಂತರ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತು ಸದ್ಯಕ್ಕೆ ಸಿಕ್ಕಿರುವಂತಹ ವಿಡಿಯೋ ತುಣುಕುಗಳಲ್ಲಿ ಡಿ ಸಿ ಪಿ ಅವರ ಜೊತೆಯಲ್ಲಿ ಡಿ ಸಿ ಪಿ ನಾರಾಯಣ ಅವರ ಜೊತೆಯಲ್ಲಿ ಕಮ್ಯುನಿಕೇಶನ್ ಇರ್ಬೋದು ಕುಳ್ಳದೇವರಾಜನ್ನ ಕೂರಿಸ್ಕೊಂಡು ಹಣದ ವಿಚಾರ ಮಾಡುವಂಥದ್ದು ಇರ್ಬೋದು ಇದೆಲ್ಲ ಕೂಡ ಈಗ ಸದ್ಯಕ್ಕೆ ವಿಡಿಯೋದಲ್ಲಿ ಬಹಿರಂಗ ಒಂದು ಕುಳ್ಳ ದೇವರಾಜ್ಗೆ ಗೋಪಾಲ್ ಕೃಷ್ಣ ಓಪನ್ ಆಫರ್ ಅನ್ನ ಮಾಡ್ತಾರೆ ಐವತ್ತು ಲಕ್ಷ ಆದ್ರೂ ಪರವಾಗಿಲ್ಲ ಒಂದು ಕೋಟಿ ಆದ್ರೂ ಪರವಾಗಿಲ್ಲ ಆತನನ್ನ ಮುಗಿಸ್ಬಿಡೋಣ ಆಂಧ್ರ ಪ್ರದೇಶದ ಮೂಲದಿಂದ ಒಂದಷ್ಟು ಜನ ಬರ್ತಾರೆ ಅವರನ್ನ ಸುಪಾರಿ ತೆಗೆದುಕೊಂಡು ಹತ್ಯೆನ ಮಾಡುವಂತ ಇರ್ತಾರೆ ಅಂತವ್ರಿಗೆ ಈ ಸುಪಾರಿಯನ್ನು ಕೊಟ್ಟು ಹತ್ಯೆನ ಮಾಡಿಸೋಣ ಅಂತ ಹೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಕ್ಕಿರುವಂತದ್ದು ಇನ್ನೊಂದು ಪ್ರಮುಖವಾಗಿ ಅರವಿಂದ್ ಏನಂದ್ರೆ ಈ ಪ್ರಕರಣದಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವನ್ನು ಗಮನಿಸಬೇಕಾಗಿರುವಂತದ್ದು ಕುಳ್ಳ ದೇವರಾಜ್ ಏನಿದೆ ಆತ ವಿಶ್ವನಾಥ್ ಜೊತೆಗ್ಲಿ ತುಂಬಾ ಚೆನ್ನಾಗಿ ಆಕ್ಸಿಸ್ ಇದೆ ಆಕ್ಸಿಸ್ ಇರೋನ್ನ ಇಟ್ಕೊಂಡ್ರೆ ಈ ರೀತಿಯಲ್ಲಿ ಹತ್ಯೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಹೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಈ ಆಡಿಯೋ ಮತ್ತು ವಿಡಿಯೋಗಳು ಏನಿದಾವೆ ವಿಡಿಯೋಗಳು ಬಹಿರಂಗ ಆಗ್ತದೆ ಕುಳ್ಳ ದೇವರಾಜನೇ ಖುದ್ದಾಗಿ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ತಲುಪಿಸುವಂತದ್ದು ವಿಡಿಯೋನ ಆ ಸಂದರ್ಭದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಸಿ ಸಿ ಬಿ ಪೊಲೀಸರಿಗೆ ಒಂದು ಮೌಖಿಕವಾಗಿ ದೂರನ ಕೊಡ್ತಾರೆ ಅದಾದ ನಂತರ ಲಿಖಿತವಾಗಿ ದೂರನ ಕೊಡುವಂಥದ್ದು ಲಿಖಿತವಾಗಿ ದೂರನ ಕೊಟ್ಟ ಬಳಿಕ ಕುಳ್ಳ ದೇವರಾಜನನ್ನ ಸಿ ಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಗೋಪಾಲ್ ಕೃಷ್ಣ ಏನಿದ್ರೆ ಅವರನ್ನು ಕರೆಸಿ ಸಿ ಸಿ ಬಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಜೊತೆಗೆ ಗೋಪಾಲ್ ಕೃಷ್ಣ ಅವರನ್ನ ಕರೆಸಿ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರಿಗೂ ಕೂಡ ಒಂದಷ್ಟು ಒತ್ತಡಗಳು ಕಾಂಗ್ರೆಸ್ ನಾಯಕರಿಂದ ಬೀರ್ತು ಅನ್ನೋದ್ರೂ ಕೂಡ ಯಾಕೆಂದ್ರೆ ಗೋಪಾಲ್ ಕೃಷ್ಣನನ್ನ ಯಾಕೆ ವಿಚಾರಣೆಗೆ ಕರೆಸಿದಿರಿ ಏನು ಅಂತ ಹೇಳಿ ಆ ಸಂದರ್ಭದಲ್ಲಿ ಗೋಪಾಲ್ ಕೃಷ್ಣ ಅವರನ್ನ ಕೂಡ ಬಿಟ್ ಕಳಿಸಲಾಯ್ತು ಅನ್ನೋದ್ರ ಮಾಹಿತಿಗಳು ಸಿಗ್ತಾ ಇದೆ ಸದ್ಯಕ್ಕೆ ಈಗ ವಿಡಿಯೋಗಳೆಲ್ಲ ಬಹಿರಂಗ ಆಗಿದೆ ತನಿಖೆ ಯಾವ ಹಂತದಲ್ಲಿ ಸಿ ಬಿಗಳು ಸಿ ಬಿ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂತದ್ದು ಈ ಕೇಸ್ ನಲ್ಲಿ ಕುಳ್ಳ ದೇವರಾಜ್ ಡಬಲ್ ಗೇಮ್ ಆಡಿದ್ದಾನೆ ಅಂತ ಅನ್ಸುತ್ತಾ ಅಥವಾ ವಿಶ್ವನಾಥ್ಗೆ ಏನ್ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ತಾನೇ ಮೀಡಿಯೇಟ್ರ್ ಥರ ಹೋಗ್ಬಿಟ್ಟು ಏನಾದರೂ ವಿಡಿಯೋ ಮಾಡ್ಕೊಂಡು ಬಂದು ವಿಶ್ವನಾಥ ಕೊಟ್ಟಿದ್ದ ಈತ ಯಾರ ಪರವಾಗಿದ್ದ ಸುಪಾರಿ ಸುಪಾರಿ ತಗೊಳ್ತಕ್ಕಂಥ ಸ್ಥಿತಿನಲ್ಲಿ ಇದ್ದ ಏನು ಈ ಕುಳ್ಳಾ ದೇವರಾಜ್ ಕಥೆ ಏನು ಅಂತ ಖಂಡಿತ ಖಂಡಿತ ಅರವಿಂದ್ ಯಾಕಂದ್ರೆ ಪ್ರಮುಖವಾಗಿ ಕುಳ್ಳಾ ದೇವರಾಜನ ವ್ಯವಹಾರಗಳನ್ನ ನೋಡಿದ್ರೆ ಜೊತೆಗೆ ಆತನ ಚಟುವಟಿಕೆಗಳನ್ನ ನೋಡಿದ್ರೆ ಆತ ಡಬಲ್ಗೆ ಮಾಡಿದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತದೆ ಯಾಕಂದ್ರೆ ಎಸ್ ಆರ್ ವಿಶ್ವನಾಥ್ ಅವರ ಜೊತೆಯಲ್ಲಿದ್ದ ಇದ್ದ ಸಂದರ್ಭದಲ್ಲಿ ಆತ ತುಂಬಾ ಆಪ್ತನಾಗಿರ್ತಾನೆ ಜೊತೆಗೆ ಎಸ್ ಆರ್ ವಿಶ್ವನಾಥ್ ಅವರು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ಅವ್ರ ತೋಟದ ಮನೆಗೆ ಇರ್ಬೋದು ಜೊತೆಗೆ ಅವರ ರಾಜಕೀಯ ಚಟುವಟಿಕೆಗಳಿರ್ಬೋದು ಈ ಚಟುವಟಿಕೆಗಳನ್ನ ಮಾಡೋ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಜೊತೆಯಲ್ಲಿ ಓಡಾಟವನ್ನು ಮಾಡಿರ್ತಾನೆ ಅಂದ್ರೆ ಈಗಿನ ಒಂದಷ್ಟು ಮಾಹಿತಿಗಳ ಪ್ರಕಾರ ಎಸ್ ಆರ್ ವಿಶ್ವನಾಥ್ ಅವರಿಂದ ಒಂದಷ್ಟು ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಕುಳ್ಳ ದೇವರಾಜ್ ಒಂದಷ್ಟು ಪ್ಲಾ ಪ್ಲಾನ್ ಅನ್ನ ಮಾಡಿದ್ದ ಅಂದ್ರೆ ಅಸಮಾಧಾನವನ್ನ ಹೊರ ಹಾಕಿದ್ದ ಜೊತೆಗೆ ಎಸ್ ಆರ್ ವಿಶ್ವನಾಥ್ ಅವರಿಂದ ಒಂದಷ್ಟು ಅಂತರವನ್ನ ಕಾಯ್ಕೊಳ್ತಾ ಇದ್ದ ಅದಾದ ಬಳಿಕ ಈ ಅಂತರ ಏನು ಕಾಯ್ಕೊಳ್ತಾ ಇದ್ದಾನೆ ಕುಳ್ಳ ದೇವರಾಜ್ ಮತ್ತು ಎಸ್ಆರ್ ವಿಶ್ವನಾಥ್ ನಡುವೆ ಸಂಬಂಧ ಸರಿ ಇಲ್ಲ ಅಂತ ಹೇಳಿ ಗೋಪಾಲ್ ಕೃಷ್ಣಗೆ ಯಾವಾಗ ಗೊತ್ತಾಗುತ್ತೆ ಆಗ ಕುಳ್ಳ ದೇವರಾಜನ್ನೇ ವಾಪಸ್ ಕರೆಸ್ತಾರೆ ವಾಪಸ್ ಕರ್ಸಿ ಅಲ್ಲಿ ವ್ಯವಹಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾರಂತೂ ಈ ವಿಡಿಯೋ ಫುಟೇಜಸ್ ಗಳೇನಿದೆ ಫುಟೇಜಸ್ ಗಳಲ್ಲಿ ಇರುವಂತದ್ದು ಕುಳ್ಳ ದೇವರಾಜ್ ಮತ್ತು ಗೋಪಾಲ್ ಕೃಷ್ಣ ಇಬ್ಬರು ಕೂಡ ಮಾತನಾಡುವಂತ ವಿಚಾರಗಳು ಅಂದ್ರೆ ಅವ್ರ ಇಬ್ರು ಕೂಡ ಮಾತಾಡ್ತಾರೆ ಅದರಲ್ಲಿ ಅವ್ರನ್ನ ಹತ್ಯೆ ಮಾಡ್ಬಿಡೋಣ ಮುಗಿಸ್ಬಿಡೋಣ ಐವತ್ ಲಕ್ಷ ಒಂದ್ ಕೋಟಿ ಈ ರೀತಿಯ ಹಣದ ಆಫರ್ ಅನ್ನು ಕೂಡ ಮಾಡ್ತಾರೆ ಜೊತೆಗೆ ಕುಳ್ಳದೇವರಾಜ್ ಅದನ್ನೆಲ್ಲ ಕೂಡ ವಿಡಿಯೋನ ಮಾಡ್ಕೊಳ್ತೇನೆ ವಿಡಿಯೋನ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಎಸ್ ಆರ್ ವಿಶ್ವನಾಥ್ ಮತ್ತು ಕುಳ್ಳ ದೇವರಾಜ್ ನಡುವೆ ಸಂಬಂಧ ಯಾವಾಗ ಹಳ್ಸಿತ್ತು ಆ ಸಂಬಂಧವನ್ನ ಮತ್ತೆ ಬಿಗಿ ಮಾಡ್ಕೊಳ್ಳೋದಕ್ಕೆ ಯಾಕೆಂದ್ರೆ ಗೋಪಾಲಕೃಷ್ಣ ಬಳಿಯಲ್ಲಿ ಹೋದ ಸಂದರ್ಭದಲ್ಲಿ ಕುಳ್ಳ ದೇವರಾಜ್ಗೆ ಅಷ್ಟು ದೊಡ್ಡ ಮಟ್ಟದ ಲಾಭ ಇರಲ್ಲ ಯಾಕೆಂದ್ರೆ ಅವರು ಡಿಫಿಟೆಡ್ ಕ್ಯಾಂಡಿಡೇಟ್ ಸದ್ಯಕ್ಕೆ ಶಾಸಕರು ಆಗಿರ್ಲಿಲ್ಲ ಆದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಪ್ರೆಸೆಂಟ್ ಶಾಸಕರು ಜೊತೆಗೆ ಬಿ ಡಿ ಅಧ್ಯಕ್ಷರು ಆದಂತವರು ಅವರ ಬಳಿಯಲ್ಲಿ ಬಂದ್ರೆ ಒಂದಷ್ಟು ಲಾಭ ಹೊಂದುವಂತಹ ಸಾಧ್ಯತೆಗಳಿರ್ತವೆ ಆ ಹಿನ್ನೆಲೆಯಲ್ಲಿ ಕುಳ್ಳ ದೇವರಾಜ್ ಕೂಡ ಆ ವಿಡಿಯೋ ತುಣುಕುಗಳನ್ನ ಎಸ್ ಆರ್ ವಿಶ್ವನಾಥ್ ಅವರಿಗೆ ತಂದು ಕೊಡ್ತಾರೆ ತಂದು ಕೊಟ್ಟ ಬಳಿಕ ಈ ರೀತಿ ಆಗ್ತಾ ಇದೆ ಏನು ನೋಡಿ ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದ ಮತ್ತು ನಾನೇ ಖುದ್ದಾಗಿ ಅವರ ಮನೆಗೆ ಹೋಗಿದ್ದೆ ಹೇಳಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹೇಳಿಕೆಯನ್ನ ಕೊಟ್ಟ ಬಳಿಕ ಈ ಏನು ದೃಶ್ಯಾವಳಿಗಳು ದೃಶ್ಯಾವಳಿಗಳನ್ನು ಕೂಡ ಕುಳ್ಳ ದೇವರಾಜ್ ಎಸ್ ಆರ್ ವಿಶ್ವನಾಥ್ ಅವರಿಗೆ ಕೊಟ್ಟಿರುವ ಅದಾದ ಬಳಿಕ ಸಿ ಸಿ ಬಿ ಪೊಲೀಸರಿಗೂ ಒಂದಷ್ಟು ಅನುಮಾನಗಳು ಉಂಟಾಗಿದವೆ ಅನುಮಾನಗಳು ಉಂಟಾದ ಹಿನ್ನೆಲೆಯಲ್ಲಿ ಗೋಪಾಲ ಕೃಷ್ಣ ಅವರ ಪಾತ್ರ ಏನು ಜೊತೆಗೆ ಕುಳ್ಳ ದೇವರಾಜನ ಪಾತ್ರ ಏನು ಇದೊಂದಿಷ್ಟು ಕಗ್ಗಂಟಾಗಿ ಉಳಿದು ಆ ಬಗ್ಗೆ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಈಗ ಗೋಪಾಲಕೃಷ್ಣ ಕಾಂಗ್ರೆಸ್ ಲೀಡರ್ ಕುಳ್ಳಾ ದೇವರಾಜ್ ಮುಖಾಂತರ ಸುಪಾರಿ ಕೊಟ್ಟು ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಹತ್ಯೆಗೆ ಸಂಚು ರೂಪಿಸಿದ್ದು ಈಗ ಗೊತ್ತಾಗಿದೆ ವಿಶ್ವನಾಥ್ ವಿರುದ್ಧ ಗೆಲ್ಲಬೇಕಾದ್ರೆ ನಾವು ನೂರು ಕೋಟಿ ಖರ್ಚು ಮಾಡಬೇಕು ನೋಡಿ ಆತ ಹೇಳ್ತಾನೆ ವಿಶ್ವನಾಥ್ ವಿರುದ್ಧ ಗೆಲ್ಲಬೇಕಾದ್ರೆ ಯಲಹಂಕದಲ್ಲಿ ನಾವು ನೂರು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಅದ್ರ ಬದಲು ಒಂದು ಕೋಟಿ ಕೊಟ್ಟು ವಿಶ್ವನಾಥ್ ಎತ್ಬಿಟ್ಟರೆ ಐದು ಕೋಟಿ ಕೊಡ್ತೀನಿ ಹೊಡೆದಾಕ್ಬಿಡಿ ನೀವೇ ಅಂತ ಹೇಳ್ತಾರಂತೆ ಐದು ಕೋಟಿ ಕೊಡ್ತೀನಿ ಹೊಡೆದಾಕ್ಬಿಡಿ ನೀವೇನೇ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನನಗೆ ದಾರಿ ಸುಲಭ ಆಗುತ್ತೆ ಸಲೀಸಾಗುತ್ತೆ ವಿಶ್ವನಾಥ್ ಇಲ್ಲ ಅಂತಂದರೆ ಆಂಧ್ರದಿಂದ ಶಾರ್ಪ್ ಶೂಟರ್ನ ಕರೆಸಿ ಹೊಡಿಸೋಣ ಅಂತ ಎಲ್ಲ ಸಿನಿಮಾದಲ್ಲಿ ಕೇಳಿರೋ ಡೈಲಾಗ್ಗಳು ಇವೆಲ್ಲ ಆಂಧ್ರದಿಂದ ಶಾರ್ಪ್ ಶೂಟರ್ನ ಕರೆಸಿ ಹೊಡಿಸೋಣ ಅಂತ ಪ್ಲ್ಯಾನ್ ಯಾರ್ದು ಗೋಪಾಲಕೃಷ್ಣನ್ದು ಬೆಳಗ್ಗೆ ತೋಟಕ್ಕೆ ಹೋಗಬೇಕಾದ್ರೆ ವಿಶ್ವನಾಥ್ ಒಬ್ಬನೇ ಹೋಗ್ತಾನೆ ಆಗ ಬಿಡೋಣ ಅಂದರೆ ಆ ಆಡಿಯೋ ಇದೆಯಲ್ಲ ಆ ಆಡಿಯೋದಲ್ಲಿ ಗೋಪಾಲಕೃಷ್ಣ ಆಡಿರೋ ಮಾತುಗಳಿವೆಲ್ಲ ಬೆಳಗ್ಗೆ ತೋಟಕ್ಕೆ ಹೋಗ್ಬೇಕಾದ್ರೆ ವಿಶ್ವನಾಥ್ ಒಬ್ಬನೇ ಹೋಗ್ತಾನೆ ಆಗ ಬಿಡೋಣ ಆಂಧ್ರದಿಂದ ಶಾರ್ಪ್ ಶೂಟರ್ಗಳನ್ನ ಕರ್ಸೋಣ ಆಗ ಹೊಡೆದಾಕ್ಬೋದು ಅಂತ ಯಾರು ಯಾರ ಜೊತೆ ಮಾತಾಡೋದು ಗೋಪಾಲಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಮಾತನಾಡೋದೆಲ್ಲವೂ ಕೂಡ ಈ ಕುಳ್ಳ ದೇವರಾಜ್ ಬಗ್ಗೆ ಅವನ ಜೊತೆಯಲ್ಲಿ ಕುಳ್ಳ ದೇವರಾಜ್ ಜೊತೆಯಲ್ಲಿ ಆಡಿರ್ತಕ್ಕಂಥ ಮಾತು ಇವೆಲ್ಲ ಎಸ್ ಆರ್ ವಿಶ್ವನಾಥನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರೆ ಮಿಸ್ ಆಗಬಾರ್ದು ಅಂತಾರೆ ಸ್ಕೆಚ್ ಹಾಕಿದ್ರೆ ಮಿಸ್ ಆಗಬಾರ್ದು ಆ ಥರ ಹೊಡೆದಾಕ್ಬಿಡ್ಬೇಕು ಯೋಚನೆ ನೋಡಿ ಅವ್ರ ವಿರುದ್ಧ ಗೆಲ್ಲಕ್ಕೆ ನೂರು ಕೋಟಿ ಬೇಕು ಐದು ಕೋಟಿ ಕೊಡ್ತೀನಿ ನೀವೇ ಹೊಡೆದಾಕ್ಬಿಡಿ ಅಂತ ಒಂದು ವೇಳೆ ಹೊಡೆದಾಕಿದ್ರೆ ಸುಲಭವಾಗಿ ನಾವು ಕ್ಷೇತ್ರ ಗೆಲ್ಲಬಹುದು ಕಾಂಗ್ರೆಸ್ ಲೀಡರ್ ಮಾತು ಇವೆಲ್ಲ ಕಾಂಗ್ರೆಸ್ ಲೀಡರ್ ಆಡಿರ್ತಕ್ಕಂಥ ಮಾತು ಚುನಾವಣೆಯ ವೈಷಮ್ಯ